ಪಾಪ ಸರ್ಕಾರಿ ಕೆಲಸದಲ್ಲಿ ಇದ್ದ್ರು ಆ ವ್ಯಕ್ತಿ ಇದುವರೆಗೂ ಒಂದು ಪೈಸೆ ಲಂಚ ಮುಟ್ಟಿಲ್ವಂತೆ ಲೋ ಈ ಕಥೆ ಎಲ್ಲ ಯಾರು ಹೇಳಿದ ನಿಮಗೆ ಈ ಅಂತೆಕಂತೆ ಮಾತ್ನೆಲ್ಲ ನಂಬೇಡ ಅವರು ಕೆಲಸಕ್ಕೆ ಸೇರ್ಕೊಂಡು ಎಲ್ಲರತ್ರ ಸಾಲ ಮಾಡಿ ಹೇಳದೆ ಕೇಳದೆ ಕೆಲಸ ಬಿಡ್ತಾರೆ ನೋಡು ಮೊದಲು ಅವರನ್ನ ಕೆಲಸದಿಂದ ತೆಗೆದಾಕು ನಿನ್ನ ಅಪಾರ್ಟ್ಮೆಂಟ್ ಗೆ ಅಸೋಸಿಯೇಷನ್ ಸೆಕ್ರೆಟರಿ ಬೇರೆ ಆಮೇಲೆ ನಿನ್ನ ಮೇಲೆ ಕಂಪ್ಲೇಂಟ್ ಬರುತ್ತಷ್ಟೇ ಹಾಗಂತೀಯ ನೋಡು ನಾನು ಹೇಳೋಷ್ಟು ಹೇಳಿದಿನಿ ಮಿಕ್ಕಿದ ನಿನಗೆ ಬಿಟ್ಟಿದ್ದು ಆಯ್ತು ಬಿಡಪ್ಪ ಯೋಚನೆ ಮಾಡ್ತೀನಿ ಹೇಗೋ ನಮ್ಮ ಮಾವನ ಕೆಲಸಕ್ಕೆ ಬಾಂಬ್ ಬಿಟ್ಟಿದ್ದಾಯ್ತು ಅಯ್ಯೋ ಪಾಪಿ ಚಂಡಾಲ ನಿನಗೆ ಯಾಕೋ ಇಂಥ ದರಿದ್ರದ ಬುದ್ಧಿ ಬಂತು ಅಲ್ವೋ ಅವನು ತಿನ್ನೋ ಅನ್ನ ಕಲ್ಲು ಹಾಕೋದಿಯಲ್ಲೋ ನಿಮಗೆಲ್ಲ ಮದುವೆ ಮಾಡಿ ಸಾಲ ಸೋಲ ಮಾಡ್ಕೊಂಡು ಮರ್ಯಾದೆಯಿಂದ ಬಾಳೋದಕ್ಕೋಸ್ಕರ ಈ ಕೆಲಸ ಇಟ್ಕೊಂಡಿದ್ದ ಅದಕ್ಕೂ ಕಲ್ಲು ಹಾಕೋದಿಯಲ್ಲೋ ಈ ಜೊತೆಗೆ ಬೇರೆ ಎರಡು ಹೆಣ್ಮಕ್ಳು ಬೇರೆ ಬಂದಿದ್ದಾವೆ ಅವನೇ ಬದುಕಬೇಕೋ ಸಾಯಬೇಕೋ ಅಲ್ಲೋ ನಿನ್ನಿಂದ ಹೋಗಿ ಹೋಗಿ ನನ್ನ ಬೆಸ್ಟ್ ಫ್ರೆಂಡು ಅಂದ್ಕೊಂಡಿದ್ನಲ್ಲೋ ನಿನಗೆ ಯಾಕೋ ಇಂಥ ಕೆಟ್ಟ ಬುದ್ಧಿ ಓ ತಾತ ತಾತ ಆಯ್ತಾ ಆಯ್ತಾ ನಾನೇನು ಅಷ್ಟೊಂದು ಕೆಟ್ಟವನಲ್ಲ ತಾತ ನಾನೇನು ಅವ್ರು ತಿನ್ನೋ ಅನ್ನಕ್ಕೆ ಕಲ್ಲು ಹಾಕ್ಬೇಕು ಅಂತ ಈ ಕೆಲಸ ಬಿಡಿಸಿಲ್ಲ ಮತ್ತೆ ನಾವು ಪುರುಷಾರ್ಥಕ್ಕಾಗಿ ಇದು ಮನೆ ಹಾಳು ಕೆಲಸ ಮಾಡಿದೆ ತಾತ ಸರ್ಕಾರಿ ಕೆಲಸದಲ್ಲಿ ಗತ್ತಾಗಿದ್ದ ನಮ್ಮ ಮಾವ ಈಗ ಕೆಲಸ ಬಿಡೋ ತರ ಆಗಿ ಯಾವುದೋ ಸೆಕ್ಯೂರಿಟಿ ಕೆಲಸ ಮಾಡೋದನ್ನ ನನ್ನಿಂದ ನೋಡೋಕ್ಕಾಗಿಲ್ಲ ತಾತ ಹಾಗಂತ ಅವ್ರ ಹತ್ರ ಹೋಗಿ ಮಾವ ನೀವು ಈ ಕೆಲಸ ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳಿದ್ರೆ ಕೇಳ್ತಾರಾ ಸ್ವಾಭಿಮಾನಿ ಮೊದಲೇ ಹಟವಾದಿ ಅದಕ್ಕೆ ಇಂಡೈರೆಕ್ಟಾಗಿ ಅವ್ರನ್ನ ಈ ಕೆಲಸದಿಂದ ತೆಗೆತರ ಮಾಡಿದ್ದು ಸರಿಯಪ್ಪ ಇದರಿಂದ ಅವ್ರ ವರಮಾನ ಕೊರತೆ ಬರೋಲ್ವೇನೋ ಅಲ್ವೋ ನಿಮ್ಮ ಮಾವ ದುಡಿದಿರ್ತಾನೋ ಅವ್ರ ಸಂಸಾರ ನಡೆಯೋದು ನನಗೆ ಗೊತ್ತಿದೆ ತಾತ ಅವ್ರ ಈ ಕೆಲಸ ಬಿಡೋಕೆ ಮುಂಚೆನೆ ನನ್ನ ಫ್ರೆಂಡ್ ಕಂಪ್ನಿಲಿ ಅವ್ರಿಗೆ ಅಂತಾನೆ ಒಂದು ಅಕೌಂಟೆಂಟ್ ಕೆಲಸ ಹುಡುಕಿಟ್ಟಿದ್ದೀನಿ ಈ ಸದ್ಯದಲ್ಲೇ ಅವ್ರಿಗೆ ಇಂಟರ್ವ್ಯೂ ಬರುತ್ತೆ ಆ ಕೆಲಸನೂ ಅವ್ರಿಗೆ ಸಿಗುತ್ತೆ ಅಲ್ಲ ತಾತ ಈ ವಯಸ್ಸಿನಲ್ಲಿ ನಮ್ಮ ಮಾವ ಬಿಸ್ನಲ್ಲಿ ನಿಂತ್ಕೊಂಡು ಆ ಸೆಕ್ಯೂರಿಟಿ ಕೆಲಸ ಮಾಡೋದು ಒಳ್ಳೇದೋ ಅಥವಾ ಟೇಬಲ್ ಮುಂದೆ ಕೂತ್ಕೊಂಡು ಅಕೌಂಟೆಂಟ್ ಕೆಲಸ ಮಾಡೋದು ಒಳ್ಳೇದೋ ನೀವೇ ಹೇಳಿ ಸುಮ್ಮನೆ ಏನೇನೋ ಬೈದ್ಬಿಟ್ರಿ ಇವಾಗ ನಾನು ನಿಮ್ಮ ಫ್ರೆಂಡ್ ಅಲ್ವೋ ಏನೋ ಹೇಳಿ ಯು ಆರ್ ರಿಯಲಿ ಮೈ ಟ್ರೂ ಫ್ರೆಂಡ್ ಮೈ ಚೈಲ್ಡ್ ಗಾಡ್ ಬ್ಲೆಸ್ ಯು ಇಂಥ ಒಳ್ಳೆ ಮನಸ್ಸಿದೆ ಚಿಕ್ಕ ಹೊಟ್ಟೆ ಏನೇನೋ ಅಂದ್ಬಿಟ್ನಲ್ಲ ನಾನು ಐ ಆಮ್ ಸಾರಿ ಮೈ ಚೈಲ್ಡ್ ಸಾರಿ ಬಗ್ಗೆ ಈಗ ನನ್ನ ತಲೆ ಹಚ್ಕೊಂಡು ನೆಮ್ಮದಿಯಾಗಿ ತಿರುಗಾಡಬಲ್ಲೆ ಕಣೋ ನನ್ನ ಮೊಮ್ಮಗ ಎಂಥ ಒಳ್ಳೆ ಮೊಮ್ಮಗ ಅಂತ ಹೇಳಿದ್ದೆ ನಮಸ್ಕಾರ ನೋಡಪ್ಪ ಕಾರ್ಪೊರೇಷನ್ ಗಾಡಿ ಬಂದು ಹೋಗಿದೆ ಸ್ವಲ್ಪ ಈ ಕಸ ಹಾಕ್ಬಿಡ್ತೀಯಾ ಸರಿ ಅಮ್ಮ ಪಾದನೆ ಗತಿ ಅನ್ಕೊಂಡು ವಾಪಸ್ ಬಂದಿದ್ದಾನೆ ಅಂತ ಅಂಜಲಿ ನಾಡ್ಕೊಂಡ್ಬಿಟ್ರೆ ಅಕ್ಕ ಆಡ್ಕೊಳ್ದೆ ಇದ್ರು ಅವ್ರ ತಂಗಿ ಕಾವ್ಯ ಅಂತೂ ಗ್ಯಾರಂಟಿ ಅದೇ ಪಾಯಿಂಟಿಗೆ ಬರ್ತಾಳೆ ಏನ್ ಮಾಡೋದು ವಾಪಸ್ ಹೋಗ್ಬಿಡ್ಲಾ ಹೋದ್ರೆ ಡ್ಯಾಡಿ ಕ್ಲಾಸ್ ತಗೋತಾರೆ ಅದಕ್ಕಿಂತ ಇದೇ ಬೆಟ್ರು Thank you.
ಒಬ್ರೆ ಬಂದ್ರಾ? ಹೌದು. ನಿಮ್ಮ ಮನೆಯವರೆಲ್ಲ ಹೊರಗೆ ಬರ್ತೀರಾ ಅನ್ಕೊಂಡಿದ್ವಿ. ನೀವಾದ್ರೂ ಬಂದ್ರಲ್ಲ. ಬನ್ನಿ ಹೊರಗೆ. ಅಂಜಲಿ ಅಂಜಲಿ ಯಾರಮ್ಮ ದೀಕ್ಷಕರು ಬಂದವರ ಬಂದಿರೋದು ದೊಡ್ಡಳಿ ಅಂದ್ರು ಅಂಜಲಿ ಗಂಡ ಅವರು ಅಂತರ ಹಾಗೆ ಬಿಡು ಸ್ವಲ್ಪ ಬಾಯಿ ಮುಚ್ಚತೀಯ ನೀನು ನೀನು ಮಾತಾಡ್ಸಮ್ಮ ಅಯ್ಯೋ ನಾನೇನ ಅಂತ ಮಾತಾಡ್ಲಮ್ಮ ನೀನೇ ಏನು ವಿಷಯ ಅಂತ ಕೇಳು ಅಯ್ಯೋ ಅಕ್ಕ ಅವರು ಸಾರಿ ಕೇಳೋದಕ್ಕೆ ಬಂದಿದ್ದಾರೆ ಇಂತ ಸೀನ್ ನಾ ಮಿಸ್ ಮಾಡ್ಕೋಬಾರದು ನಡಿ ಬೇಡ ಕಾವ್ಯ ಅಯ್ಯೋ ಬಾಕ ನಿಮ್ಮ ತಾತ ಬಂದೋದಾಗ್ಲೇನೆ ನಂಗೆ ಖಂಡಿತ ಗೊತ್ತಿತ್ತು ನಿಮಗೆ ಸಮಾಧಾನ ಹೇಳಿ ಮಾತುಕತೆ ಕಳಿಸ್ತಾರೆ ಅಂತ ಅಂತೂ ನಿಮ್ಮ ಹಠಾನ್ ಬಿಟ್ಟು ಅಂಜಲಿನ ಕರ್ಕೊಂಡು ಹೋಗಕ್ಕೆ ಬಂದ್ರಲ್ಲ ತುಂಬ ಸಂತೋಷ ಆಯಿತು ಅವ್ರು ಕರೆದ ತಕ್ಷಣ ನಾನು ಹೋಗ್ಬಿಡ್ತೀನ ಅದು ಕಾವಿನ ಬಿಟ್ಟು ಅದು ಸರಿನೇ ಕೂತ್ಕೊಂಡು ಮಾತಾಡ್ತಾ ಇರಿ ನಾನು ಕಾಫಿ ತರ್ತೀನಿ ಇದೇನಪ್ಪ ಇವ್ರ ಮನೆಯಲ್ಲಿ ಇರೋದಿಲ್ಲ ಅಂತ ಇಷ್ಟು ಹೊತ್ತಿನಲ್ಲೇ ಬಂದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ ಅಪ್ಪ ನೀವು ಬೇಗ ಬಂದಿದ್ದು ಒಳ್ಳೇದೇ ಆಯ್ತು ದೊಡ್ಡಳಿ ಅಂದ್ರೆ ಸಾರಿ ಕೇಳೋದಕ್ಕೆ ಬಂದಿದ್ದಾರೆ ಇವರೊಬ್ಬರಿಗೂ ಜ್ಞಾನೋದಯ ಆಗಿದ್ದು ಇನ್ನೊಬ್ರು ಸಾಹೇಬ್ರಲ್ಲಿ ಅವ್ರಿಗೆ ಜ್ಞಾನೋದಯ ಆಗಿಲ್ವ ಅಂತ ಕಾಣುತ್ತೆ ನಮ್ಮ ಮಕ್ಕಳನ್ನ ಹೀಗೆಲ್ಲ ಕಳಿಸೋದಿಲ್ಲ ಅಂತ ಅವತ್ತೇ ಮೇಜರ್ ಲೋಕನಾಥ್ ಅವ್ರಿಗೆ ಹೇಳಿ ಕಳಿಸಿದ್ವಿ ಆಕ್ಚುಲಿ ನಾನು ಅಂಜಲಿನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಅದು ಡ್ಯಾಡಿ ನನಗೊಂದು ಪ್ರಾಜೆಕ್ಟ್ ವಹಿಸಿದ್ರು ಅಂಜಲಿಯಿಂದನೇ ಅದ್ರ ಕೊಟೇಶನ್ ಹಾಕಿಸ್ಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ರಿಂದ ನಾನು ಕ್ಲೈಂಟಾಗಿ ಬಂದಿದ್ದೀನಿ ಅಷ್ಟೇ ವಿಷಯ ಓ
ಅಣ್ಣ ತಮ್ಮಂದ್ರು ಬದಲಾಗಿದ್ದಾರೆ, ಪ್ರಳಯ ಆಗುತ್ತೆ ಅನ್ಕೊಂಡೆ. ಅದೇ ಹಳೆ ಹಾಡು. ಅಮ್ಮ, ಇವರು ನಿಮ್ಮ ಅಳಿಯಂದ್ರಾಗ ಬಂದಿಲ್ಲ, ಕ್ಲೈಂಟ್ ಆಗಿ ಬಂದ್ಯಾರಂತೆ. ಕೊಡಮ್ಮ ಇಲ್ಲಿ ಕಾಫಿ. ಕ್ಲೈಂಟ್ಗೆ ಕಾಫಿ ಕೊಡಬಾರ್ದು ಅಂತ ಯಾವ ರೂಲ್ಸು ಇಲ್ವಲ್ಲ? ಕ್ಲೈಂಟ್ ಬಂದು ಕೇಳಿದ ತಕ್ಷಣ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ರೂಲ್ಸ್ ಏನು ಇಲ್ವಲ್ಲ? ಕೇಳೋದು ನಮ್ಮ ಹಕ್ಕು. ಗಂಡ ಅನ್ನೋ ಹಕ್ಕನ್ನು ಬಿಟ್ಟು ಬೇರೆ ಹಕ್ಕನ್ನು ಚಲಾಯಿಸಕ್ಕೆ ಹೋಗ್ತಿರಲ್ಲ. ನಿಮ್ಮನ್ನು ನೋಡಿದ್ರೆ ನಗಬೇಕೋ ಉಗಿಬೇಕೋ ಒಂದೂ ಅರ್ಥ ಆಗ್ತಿಲ್ಲ. ತಗೊಳ್ಳಿ ಕೊಟೇಶನ್. ಏನು ಮೊದಲೇ ರೆಡಿ ಮಾಡಿಟ್ಟಿದ್ಯಾ? ಹೇಗೋ ನಿಮ್ಗೆ ಈ ಕೊಟೇಶನ್ನ ರೆಡಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮಗೆ ಬೇರೆ ಗತಿ ಇಲ್ಲದೆ ನನ್ನ ಹತ್ರನೇ ಬರ್ತೀರಾ ಅಂತಲೂ ಗೊತ್ತಿತ್ತು. ಅದಕ್ಕೆ ಕೊಟೇಶನ್ನ ರೆಡಿ ಮಾಡಿದೆ. ಹಾಗಂತ ನಿಮ್ಮೇಲೆ ಪ್ರೀತಿಯಿಂದ ಮಾಡಿಲ್ಲ. ಇದರಿಂದ ನಮ್ಮ ಮಾನವ್ರ ಬಿಸ್ನೆಸ್ಗೆ ಏನೂ ತೊಂದರೆ ಆಗಬಾರ್ದು ಅಂತ ಮಾಡಿದೆ. ತಗೊಳ್ಳಿ. ಓ, ಹಾಗೋ ವಿಷಯ. ಇಷ್ಟೊಂದೀಗೋ ಒಳ್ಳೇದಲ್ಲ. ಈಗ ನೀವು ಇಲ್ಲಿಂದ ಗೋಗೋ ಹೋಗ್ತೀವಿರ್ರಿ. ನಾವು ಕ್ಲೈಂಟ್ ಆಗಿ ಬಂದಿರೋದು, ಸ್ವಲ್ಪನಾದ್ರೂ ಮರ್ಯಾದೆ ಇರಲಿ. ಹ್ಞೂ, ತಗೊಳ್ಳಿ. ನೀವು ಕೆಲಸ ಮಾಡಿರೋದಕ್ಕೆ ಕೂಲಿ. ಎಷ್ಟು ಅಮೌಂಟ್ ಬೇಕಾದ್ರೂ ಫಿಲಪ್ ಮಾಡ್ಕೊಳ್ಳಿ. ನಾವು ಸಹಾಯ ಮಾಡೋದಕ್ಕೆಲ್ಲ ಕೂಲಿ ತಗೊಳ್ಳಲ್ಲ. ಇನ್ನೊಬ್ರು ಕಷ್ಟ ಪರಿಹಾರ ಆಗ್ಲಿ ಅನ್ನೋ ಹೃದಯವಂತಿಕೆ ಇದೆ. ಕೆಲಸ ಮಾಡಿಸ್ಕೊಂಡ್ಮೇಲೆ ಅದಕ್ಕೆ ಕೂಲಿ ಕೊಡೋದು ನಮ್ಮ ಪಾಲಿಸಿ. ಅಯ್ಯೋ, ಶುಕ್ರವಾರ ದಿನ ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ಯಾಕಕ್ಕ ಬೇಡ ಅಂತೀಯಾ? ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ, ಇಲ್ಲಿ ಬಿಡು. ಕ್ಲೈಂಟ್ ಆಗಿ ಮನೆಗೆ ಬಂದಿರೋರು ಅಳಿಯಂದ್ರ ತರ ಜಾಸ್ತಿ ಹೊತ್ತಿರಬಾರ್ದು. ಅರ್ಥ ಆಯ್ತು. ಇಂಡೈರೆಕ್ಟ್ ಆಗಿ ಗೆಟ್ ಔಟ್ ಅಂತಿದ್ಯಾ? ನಾವು ಡೈರೆಕ್ಟ್ ಆಗಿ ಹೇಳಿದ್ದನ್ನ ನೀವೇನ್ರಿ ಇಂಡೈರೆಕ್ಟ್ ಅಂತ ಅನ್ಕೊಂತೀರಾ? ನಿಮಗೆ ಒಳ್ಳೆ ಪ್ರಶಸ್ತಿನೇ ಕೊಡಿಸ್ಬೇಕು. ಚೆನ್ನಾಗಿ ಮರ್ಯಾದೆ ಕೊಟ್ರಿ. ಹಲೋ ಮಿಸ್ಟರ್ ಗೌರವ್. ತಪ್ಪು ತಿಳ್ಕೊಬೇಡಿ, ಕ್ಲೈಂಟ್ ಆಗಿ ಈ ಮನೆಗೆ ಬರೋದಾದ್ರೆ ಇದೇ ಕೊನೆ ಸಲ ಆಗಿರಲಿ. ಒಂದು ವೇಳೆ ಮತ್ತೆ ಈ ಮನೆಗೆ ಬರಬೇಕು ಅಂದರೆ ಕ್ಷಮೆ ಕೇಳಿ ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗೋ ಅಳಿಯಂದ್ರಾಗಿ ಬರ್ತೀನಿ ಅನ್ನೋದಾದರೆ ಮಾತ್ರ ಬನ್ನಿ. ಇಲ್ಲ ಅಂದರೆ ನಮಸ್ಕಾರ. ಮೂಟೆ ಅನ್ಕೋ. ಏನೋ ಪಾಪ ಡ್ಯಾಡಿ ಆಸೆ ಪಟ್ರಲ್ಲ ಅಂತ ಕೊಟೇಶನ್ ಹಾಕ್ಸ್ಕೊಂಬರಕ್ಕೆ ಅಂಜಲಿ ಮನೆಗೆ ಹೋಗಿದ್ದೆ. ಆದ್ರೆ ಅವರು ನನ್ನ ತಲೆ ಮೇಲೆ ಅವಮಾನದ ಭಾರ ಹೊರಿಸಿ ಕಳಿಸಿದ್ದಾರೆ.
ಜಾಯಿಂಟ್ ಆಗಿ ಈ ಮನೆಗೆ ಬರೋದಾದ್ರೆ ಇದೇ ಕೊನೆ ಸಲ ಆಗಿರಲಿ. ಒಂದ ವೇಳೆ ಮತ್ತೆ ಈ ಮನೆಗೆ ಬರಬೇಕು ಅಂದ್ರೆ ಕ್ಷಮೆ ಕೇಳಿ ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗೋ ಅಳೇಂದ್ರ ಆಗಿ ಬರ್ತೀನಿ ಅನ್ನೋದಾದ್ರೆ ಮಾತ್ರ ಬನ್ನಿ. ಇಲ್ಲ ಅಂದ್ರೆ ನಮಸ್ಕಾರ. ಅಲ್ಲ ಬ್ರದರ್, ಅಟ್ ಲೀಸ್ಟ್ ಒಂದು ಕಾಫಿಗೂ ಬೆಲೆ ಇಲ್ವಾ ನನಗೆ? ಅದರಲ್ಲೂ ಆ ನಿನ್ನ ಹೆಂಡತಿ ಅಂತೂ ನನ್ನ ಭಿಕ್ಷದವ್ರ ತರ ಟ್ರೀಟ್ ಮಾಡ್ಬಿಡ್ಲು ಕಣೋ. ಅಬ್ಬಬ್ಬಬ್ಬ, ಮೆರಿತಾರೆ ಅಂತೀನಿ. ನಾವಾಗೆ ಹತ್ರ ಆಗೋದಕ್ಕೆ ಹೋಗ್ತಾ ಇದೀವಿ ಅನ್ಕೊಂಡಿದ್ದಾರೆ ಅವರು. ಅದಕ್ಕೆ ಅಷ್ಟೊಂದು ಜಂಬ ಅವ್ರಿಗೆ, ನಾವೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ಕರೆಕ್ಟಾಗಿ ಹೇಳಿದೆ ಬ್ರದರ್, ನಮ್ಮ ಸ್ವಾಭಿಮಾನದ ಮೇಲೆ ಆಗ್ತಿರೋ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಕ್ಕೆ ಸರಿಯಾದ ಪ್ರತೀಕಾರ ತೀರಿಸ್ಕೊಳ್ಳಬೇಕು ಕಣೋ, ಬಿಡಬಾರ್ದು. ಹಾಂ, ಆದರೆ ಅದು ಹೇಗೆ ಬ್ರದರ್? ಅದನ್ನ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ನಾಳೆನೇ ಅವ್ರ ಸೇಡಿನ ಬಡವೆಗೆ ಕಡ್ಡಿಗಿರೋ ಮುಹೂರ್ತ ಇಡ್ತೀನಿ. ವಿಶಾಲು, ಮಕ್ಕಳಿಲ್ಲಿ. ಅಪ್ಪ, ನಾನು ಹೇಗೂ ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದೀನಿ. ನಮ್ಮ ಬಾಸ್ ಕೂಡ ತುಂಬ ಒಳ್ಳೆಯವರು, ಒಳ್ಳೆ ಸ್ಯಾಲ್ರಿ ಕೂಡ ಫಿಕ್ಸ್ ಆಗಿದೆ. ಇನ್ಮೇಲೆ ನೀವು ಕೆಲ್ಸಕ್ಕೆ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ ಅಪ್ಪ. ಅಪ್ಪ, ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ, ನನಗೂ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ನಮ್ಮಿಬ್ಬರು ಸಂಬಳದಲ್ಲಿ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಇನ್ಮೇಲೆ ನೀವು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗೋದು ಬೇಡವೇ ಬೇಡ. ಮಕ್ಕಳೇ, ನೀವು ನನ್ನನ್ನು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗುವಂತ ದಬ್ಬಿದ್ರೂ ಕೂಡ ನಾನು ಆ ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ. ಯಾಕಪ್ಪ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಅಂದ್ರೆ ನಾನೊಬ್ಬ ಕಳ್ಳ ಅಂತೆ. ಮೋಸ್ಕಾರ ಅಂತ ಊರಲ್ಲೆಲ್ಲ ಸಾಲ ಮಾಡಿಕೊಂಡು ತಲೆ ಮರೆಸ್ಕೊಂಡಿರೋ ವಾಂಟೆಡ್ ಪರ್ಸನ್ ಅಂತ. ಹಾಗಾಗಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಏನು, ಯಾರಪ್ಪ ಹೇಳಿದ್ದು ನೀವು ಕಳ್ಳರು ಅಂತ? ಈಗಲೇ ತೋರಿಸಿ, ಅವನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಮಾಧಾನ ಮಾಡ್ಕೋ ಕಾವ್ಯ, ಇದನ್ನು ಯಾರೋ ಬೇಕು ಅಂತಲೇ ಹೇಳಿಕೊಟ್ಟು ಮಾಡಿಸಿದ್ದಾರೆ ಅಂತ ಕಾಣುತ್ತೆ. ಇದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ತಪ್ಪೇನೂ ಇಲ್ಲ. ಇದರಿಂದ ಯಾರೋ ಇದ್ದಾರೆ ಅಂತ ಕಾಣುತ್ತೆ. ಇದು ತೀರಾ ಅನ್ಯಾಯ ಅಪ್ಪ. ನಿಮ್ಮ ಸ್ವಾಭಿಮಾನನ ಒತ್ತ ಇಟ್ಟು ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ಇರೋ ಸಾಲನ ತೀರಿಸ್ಬೇಕು ಅಂತ ಸರ್ಕಾರಿ ಕೆಲಸನೂ ಬಿಟ್ಟಿದ್ದೀರಾ ಅಂತ ನಿಮ್ಮ ಮೇಲೆ ಕಳ್ತನದ ಆರೋಪ ಹೊರಿಸಿದ್ದಾರೆ ಅಂದರೆ ಖಂಡಿತ ಅವ್ರು ಮನುಷ್ಯರೇ ಅಲ್ಲ. ಅಪ್ಪ, ಬೆಳಿಗ್ಗೆ ಯಾರ ಮುಖ ನೋಡ್ಕೊಂಡು ಹೋಗಿದ್ರೋ ಏನೋ. ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲಮ್ಮ, ಆದರೆ ಇವತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತಿರುವಾಗ ಚಿಕ್ಕಳಿಂದ್ರ ಗೌತಮ್ ಅವ್ರನ್ನ ನೋಡಿದೆ. ಗೌತಮ್ಮ, ನಮ್ಮವರು ಅಲ್ಲಿಗೆ ಬಂದಿದ್ರಾ? ಹೌದಮ್ಮ, ಅದು. ಓಹೋ, ಇಷ್ಟೆಲ್ಲ ಆಗಿದೆ ಅಂದಮೇಲೆ ನಿಮ್ಮ ಕೆಲಸ ಹೋಗಿದೆ ಅಂದರೆ ಇದ್ರಲ್ಲಿ ನಮ್ಮ ಪಾಪಿ ಪತಿರಾಯ ಗೌತಮ್ ಅವಂದೇ ಏನೋ ಕೈವಾಳ ಇದೆ ಅನ್ಸುತ್ತೆ. ನನ್ಗೆ ಯಾಕೋ ಅನುಮಾನ ಬರ್ತಿದೆ ಅಪ್ಪ. ಕಾವ್ಯ, ಸಾಕ್ಷಿ ಇಲ್ಲದೆ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸ್ಬಾರ್ದಮ್ಮ. ಯಾರಮ್ಮ ಸಾಕ್ಷಿ ಇಲ್ಲದೆ ಆರೋಪ ಹೊರಿಸ್ತಾ ಇರೋದು? ನಾವಾ? ನಾವಲ್ಲ, ಆ ಸೆಕ್ಯೂರಿಟಿ ಏಜೆನ್ಸಿಯವರು. ಅಪ್ಪನ ಮೇಲೆ ವಿನಾಕಾರಣ ಆರೋಪ ಮಾಡ್ತೀರಲ್ಲ, ಅದು ಸಾಕ್ಷಿ ಇಲ್ಲದೆ ಇರೋ ಆರೋಪ. ಏಜೆನ್ಸಿಯವ್ರಿಗೇನು ಅಪ್ಪನ ಮೇಲೆ ದ್ವೇಷ ಇಲ್ಲ. ಆಗಿದ್ಮೇಲೆ ಗೌತಮ್ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಅಪ್ಪನ ಕೆಲಸ ಹೋಗೋ ಥರ ಏನೋ ಕಿತಾಪತಿ ಮಾಡಿರ್ತಾನೆ.
ಹೋಗ್ಲಿ ಬಿಡಮ್ಮ, ಹೇಗಿದ್ರು ನೀವೇ ಕೆಲಸ ಬಿಟ್ಬಿಡು ಅಂತ ಹೇಳ್ತಾ ಇದ್ರಿ. ಕೆಲಸ ಹೋದ್ರೆ ಹೋಗ್ಲಿ, ಹಣೆ ಬರುತ್ತೆ, ಹೊಣೆ ಯಾರು? ಹಾಗಲ್ಲಪ್ಪ, ನಾವ ಕೆಲಸ ಬಿಡದೆ ಬೇರೆ, ಅವ್ರ ಕೆಲಸನ ತೆಗೆಯೋದೇ ಬೇರೆ. ನೋಡ್ತಾ ಇರಿ, ಅವ್ರ ಕಾದಿದೆ ಹಬ್ಬ. ಹ್ಮ್, ಸರಿ, ಊಟ ಕೂತ್ಕೊಳ್ಳಿ. ಅಂಜಲಿ ಕೂತ್ಕೊಳ್ಳಮ್ಮ, ಕಾವ್ಯ ಕೂತ್ಕೋ. ವಿಶಾಲು, ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.